ರೀಸೆಂಟ್ ಸುದ್ದಿಗಳ ಪ್ರಕಾರ ಅರೌಂಡ್ 11427 ಕೋಟಿಗಳಷ್ಟು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅನ್ನು ಬರಿ 2023 ರಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಗಳು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿರ್ತಾರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ನ್ಯೂಸ್ ಅಂತಾನೆ ಹೇಳಬಹುದು ಬಟ್ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಇದರ ಬಗ್ಗೆ ನಾವು ಇವತ್ತು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂತದ್ದು ಟಾಪ್ 5 ಕಂಪನೀಸ್ ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದೀನಿ ಯಾವ ಸ್ಟಾಕ್ಸ್ ಗಳಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಗಳು ಮಾರ್ಚ್ 2023 ಪ್ರಕಾರ ಜಾಸ್ತಿ ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡಿರತಕ್ಕಂತ 5 ಕಂಪನೀಸ್ ಗಳು ಇದಾಗಿರುತ್ತೆ ಅದರ ಜೊತೆಗೇನೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5000 ಕೋಟಿಗಿನ ಜಾಸ್ತಿ ಬೆಲೆ ಬರತಕ್ಕಂತ ಕಂಪನೀಸ್ ಗಳು ಇದಾಗಿರುತ್ತೆ ಅಟ್ ದ ಸೇಮ್ ಟೈಮ್ ಕಳೆದ 5 ವರ್ಷದ ಸೇಲ್ಸ್ ಗ್ರೋತ್ 10% ಗಿನ ಜಾಸ್ತಿ ಇರಬೇಕು ಹಾಗೆ ರೀಸೆಂಟ್ ದಿನಗಳಲ್ಲಿ ಅಂದ್ರೆ 1 ವರ್ಷದ ರಿಟರ್ನ್ ಆನ್ ಇಕ್ವಿಟಿ ಏನಿದೆಯೋ ಅದು 15% ಮೇಲೆ ಜಾಸ್ತಿ ಇರತಕ್ಕಂತ 5 ಕಂಪನೀಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನಾನು ಕೊಡಕ್ಕೆ ಹೋಗ್ತಾ ಇದೀನಿ ಮುಂದುವರೆದಕ್ಕಿನ ಮುಂಚೆ ಇನ್ ಕೇಸ್ ನಿಮ್ಮ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಫೈನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂದ್ರೆ ನಮ್ಮ ಲಿಸ್ಟ್ ಇರತಕ್ಕಂತ ಮೊದಲನೇ ಕಂಪನಿ ಮೋಸ್ಟ್ ಆಫ್ ದ ಜನಗಳು ಕೇಳಿರ್ತೀರಾ ನೀವು ಶ್ರೀರಾಮ್ ಫೈನಾನ್ಸ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ ಫೈನಾನ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂತ ಕಂಪನಿ NBFC ಅಂತ ಹೇಳ್ತಾರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ಹೇಳ್ಕೊಂಡು ಎರಡು ಬೇರೆ ಬೇರೆ ಕಂಪನೀಸ್ ಗಳಿತ್ತು ಫೈನಾನ್ಸ್ ಗೆ ಸಂಬಂಧಪಟ್ಟ ಹಾಗೆ ಇವರದೇನೆ ಕೂಡ ಅಂದ್ರೆ ಫೋರ್ ವೀಲರ್ಸ್ ಗೆ ಸೆಪರೇಟ್ ಆಗಿ ಒಂದು ಮ್ಯಾನೇಜ್ಮೆಂಟ್ ಮಾಡತಕ್ಕಂತ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸೆಪರೇಟ್ ಆಗಿತ್ತು ಇನ್ನೊಂದು ಕಡೆಗೆ MSME ಹಾಗೆ ಟೂ ವೀಲರ್ಸ್ ಗೆ ಸಂಬಂಧಪಟ್ಟ ಹಾಗೆ ಮ್ಯಾನೇಜ್ ಮಾಡತಕ್ಕಂತ ಎರಡು ಫೈನಾನ್ಸ್ ಕಂಪನೀಸ್ ಗಳಿತ್ತು ಇದನ್ನ ರೀಸೆಂಟ್ ದಿನಗಳಲ್ಲಿ ಇವರು ಮರ್ಜ್ ಮಾಡೋದ್ರ ಮೂಲಕ ಶ್ರೀರಾಮ್ ಫೈನಾನ್ಸ್ ಅಂತ ಕರೆಸ್ಕೊಳ್ತಾ ಇದೆ ಇವತ್ತಿನ ಮಟ್ಟಿಗೆ ಈ ಕಂಪನಿ ಇನ್ನ ಡೇಟಾ ಪ್ರಕಾರ ಶ್ರೀರಾಮ್ ಫೈನಾನ್ಸ್ ಅಲ್ಲಿ FIIs ಗಳು 4.23% ನಷ್ಟು ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡಿರ್ತಾರೆ ಮಾರ್ಚ್ 2023 ಕ್ವಾರ್ಟರ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಇನ್ ಸಿಂಪಲ್ ಸೆನ್ಸ್ ಬಿಸಿನೆಸ್ ಎಕೋ ಸಿಸ್ಟಮ್ ನಾವು ನೋಡ್ತೀವಿ ಅಂತಂದ್ರೆ ಇವತ್ತಿನ ಮಟ್ಟಿಗೆ ಬಿಸಿನೆಸ್ ಕಮರ್ಷಿಯಲ್ ವೆಹಿಕಲ್ಸ್ ಗಳಿಗೆ ಮೇನ್ ಆಗಿ ಫೈನಾನ್ಸ್ ಕೊಡ್ತಾ ಇದೆ ಇದರ ಬಿಟ್ಟು ಕೂಡ ಇವರು ಬಿಸಿನೆಸ್ ಲೋನ್ಸ್ ಗಳನ್ನು ಕೂಡ ಇವತ್ತಿನ ಮಟ್ಟಿಗೆ ಹೊಂದಿರ್ತಾರೆ ಮಾರ್ಚ್ 2023 ಪ್ರಕಾರ ಅರೌಂಡ್ 50% ನಷ್ಟು ಕಂಪನಿಯ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಏನಿದೆಯೋ AUM ಬಂದು ಕಮರ್ಷಿಯಲ್ ವೆಹಿಕಲ್ ಲೋನ್ಸ್ ಗಳಿಗೆ ಸಂಬಂಧಪಟ್ಟಿರತಕ್ಕಂತದ್ದಾಗಿರುತ್ತೆ ಹಾಗೆ ಇವತ್ತಿನ ಮಟ್ಟಿಗೆ ಶ್ರೀರಾಮ್ ಫೈನಾನ್ಸ್ 3000 ಬ್ರಾಂಚ್ ಆಫೀಸ್ ಗಳನ್ನು ಹೊಂದಿದೆ ಇದರ ಜೊತೆಗೇನೆ ಅರೌಂಡ್ 7.32 ಮಿಲಿಯನ್ ಕಸ್ಟಮರ್ಸ್ ಗಳನ್ನು ಇವತ್ತಿನ ಮಟ್ಟಿಗೆ ಹೊಂದೋದ್ರ ಮೂಲಕ ಆಲ್ಮೋಸ್ಟ್ ಮೇಜರ್ ಸ್ಥಾನವನ್ನು ಹೊಂದಿದ್ದಾರೆ ಅಂತ ಹೇಳಬಹುದು ಫೈನಾನ್ಸ್ ಇಂಡಸ್ಟ್ರಿಯಲ್ಲಿ ಸೊ ಒನ್ ಆಫ್ ದ ಕನ್ಸಿಡರಬಲ್ ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಸ್ ಅನ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಇವತ್ತಿನ ಮಟ್ಟಿಗೆ ಫೈನಾನ್ಸ್ ಇಂಡಸ್ಟ್ರಿ ಬೆಳೀತಾ ಇದೆ ಜನಗಳ ಹತ್ರ ದುಡ್ಡು ಓಡಾಡ್ತಾ ಇದೆ ಹಾಗೆ ಲೋನ್ ಕೊಡ್ಲಿಕ್ಕೂ ಕೂಡ ಇವತ್ತಿನ ಮಟ್ಟಿಗೆ ಸುಮಾರು ಈಸಿ ಪ್ರೊಸೆಸ್ ಇರೋದ್ರಿಂದ ಈ ಎಂಟೈರ್ ಸೆಗ್ಮೆಂಟ್ ಬೆಳೀತಾ ಇದೆ ಅಂತ ಹೇಳ್ಬೋದು ಬಟ್ ಇನ್ ಟರ್ಮ್ಸ್ ಆಫ್ ದ ಶ್ರೀರಾಮ್ ಫೈನಾನ್ಸ್ ಇವರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಂದು 50.26% ನಷ್ಟು ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ ಗ್ರೋತ್ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು ಅಟ್ ದ ಸೇಮ್ ಟೈಮ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸೊ PAT ಏನಿದೆ ಇವರದು 71.45% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಕಂಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇನ್ನ ಬಿಸಿನೆಸ್ ರಿಸ್ಕ್ ಅಂತ ಹೇಳೋದಾದ್ರೆ ಈ ಪರ್ಟಿಕ್ಯುಲರ್ ಬಿಸಿನೆಸ್ ಅಲ್ಲಿ ಇರತಕ್ಕಂಥದ್ದು ಎಕನಾಮಿಕಲ್ ಸೈಕಲ್ಸ್ ಗಳು ಅಂತ ಹೇಳಬಹುದು ಸೊ ಬೇಸಿಕಲಿ ಏನು ಹೊರಗಡೆಯಿಂದ ಇಂಪ್ಯಾಕ್ಟ್ ಗಳು ಆಗ್ತಾ ಇರುತ್ತೋ ಅದರ ಇಂಪ್ಯಾಕ್ಟ್ ಗಳ ಪರಿಣಾಮ ಜಾಸ್ತಿ ಬೀರತಕ್ಕಂಥ ಪಾಸಿಬಿಲಿಟಿ ಕಂಪನೀಸ್ ಇರುತ್ತೆ ಬಿಕಾಸ್ ಈ ಕಂಪನಿ ಇವತ್ತಿನ ಮಟ್ಟಿಗೆ ಇನ್ವಾಲ್ವ್ ಆಗಿರತಕ್ಕಂಥದ್ದು ಡೈರೆಕ್ಟ್ ಆಗಿ ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸ್ ಅಂತ ಹೇಳ್ಕೊಂಡು ಸೊ ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಸಿಚುವೇಶನ್ ಅಲ್ಲಿ ಎಲ್ಲ ಲಾಕ್ಡೌನ್ ಆಗೋಯಿತು ಆ ರೀತಿಯ ಸಂದರ್ಭದಲ್ಲಿ ಎಂಟೈರ್ ಆಟೋಮೋಟಿವ್ ಇಂಡಸ್ಟ್ರಿನೇ ಡ್ರಾಪ್ ಆಗಿತ್ತು ಆ ರೀತಿಯಂತ ಸಂದರ್ಭದಲ್ಲಿ ಈ ಕಂಪನೀಸ್ ಗಳಿಗೂ ಕೂಡ ಡೈರೆಕ್ಟ್ ಆಗಿ ಹೊಡೆತ ಬೀಳುತ್ತೆ ಅದರ ರೆವಿನ್ಯೂ ಇರಬಹುದು ಪ್ರಾಫಿಟ್ಸ್ ಅಲ್ಲಿ ಇರಬಹುದು ಸೊ ಒಂದಲ್ಲ ಒಂದು ಕಡೆಯಿಂದ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಏನಿದೆಯೋ ಎಕನಾಮಿಕ್ ಸೈಕಲ್ಸ್ ಗಳಿಂದ ಆಗ್ತಕ್ಕಂಥದ್ದು ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು ಇನ್ನ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಹಾಗೆ ಸುಂದರಂ ಫೈನಾನ್ಸ್ ಲಿಮಿಟೆಡ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಡೈರೆಕ್ಟ್ ಆಗಿ ವೆಹಿಕಲ್ ಫೈನಾನ್ಸ್ ಗೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಕಾಂಪೀಟ್ ಮಾಡ್ತಾ ಇರ್ತೇವೆ ಸೊ ವ್ಯಾಲ್ಯೂಯೇಷನ್ ಮೆಟ್ರಿಕ್ ಪ್ರಕಾರ PB ರೇಷಿಯೋ ಬರುತ್ತೆ ಬೇಸಿಕಲಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂತ ಹೇಳ್ತಾರೆ PB ರೇಷಿಯೋ 1.2 ಇದೆ ಶ್ರೀರಾಮ್ ಫೈನಾನ್ಸ್ ದು ವೆರಿನ್ ಚೋಳಮಂಡಲಂದು ಬಂದು 6.4 ಇದೆ ಸುಂದರಂ PB ರೇಷಿಯೋ ಬಂದು 2.86 ಇದೆ ಸೊ ಬೇಸಿಕಲಿ PB ರೇಷಿಯೋ ನ PE ರೇಷಿಯೋ ಅಂತಾನು ಕನ್ಸಿಡರ್ ಮಾಡಬಹುದು ಇನ್ ಸಮ್ ಆಸ್ಪೆಕ್ಟ್ ಅಲ್ಲಿ ಬಿಕಾಸ್ ಬುಕ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ದ ಇಕ್ವಿಟಿ ಆಫ್ ದ ಕಂಪನಿ ಸೊ ಈ ಕಂಪ್ಯಾರಿಸನ್ ಪ್ರಕಾರ ಆಲ್ರೆಡಿ ಫೇರ್ ವ್ಯಾಲ್ಯೂಯೇಷನ್ ಅಲ್ಲಿ ರನ್ ಆಗ್ತಾ ಇದೆ ಅಂತ ಹೇಳಬಹುದು ಶ್ರೀರಾಮ್ ಫೈನಾನ್ಸ್ ಇನ್ನ AUM ಗ್ರೋತ್ ಪ್ರಕಾರ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ ಹೈಯೆಸ್ಟ್ ಲೆವೆಲ್ ಅಲ್ಲಿ AUM ಗ್ರೋತ್ ಕಂಡಿದೆ ಅಂತ ಹೇಳಬಹುದು 38% ನಷ್ಟು ಒಂದೇ ವರ್ಷದಲ್ಲಿ ಇನ್ನ ರಿಟರ್ನ್ ಆನ್ ಅಸೆಟ್ ಪ್ರಕಾರ ಮಾತಾಡ್ತೀವಿ ಅಂತಂದ್ರೆ ಶ್ರೀರಾಮ್ ಫೈನಾನ್ಸ್ ಸುಂದರಂ ಫೈನಾನ್ಸ್ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಹೇಳಬಹುದು ಚೋಳಮಂಡಲಂ ಸ್ವಲ್ಪ ಲೀಡಿಂಗ್ ಅಲ್ಲಿ ಇದೆ ರಿಟರ್ನ್ ಆನ್ ಅಸೆಟ್ ಅಲ್ಲಿ 3.8 ಟೈಮ್ಸ್ ನಷ್ಟು ಇನ್ ಟರ್ಮ್ಸ್ ಆಫ್ ದ ರಿಟರ್ನ್ ಕಳೆದ 1 ಹಾಗೆ 5 ವರ್ಷದ ಪ್ರಕಾರ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್ ಮ್ಯಾಕ್ಸಿಮಮ್ ವೆಲ್ತ್ ಅನ್ನ ಜನಗಳಿಗೆ ಕ್ರಿಯೇಟ್ ಮಾಡಿ ಕೊಟ್ಟಿರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಏನಿದೆಯೋ ಇದು ತುಂಬಾ ಇಂಪಾರ್ಟೆಂಟ್ ನಂಬರ್ ಆಗುತ್ತೆ ಯಾವುದೇ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿಗೆ ಇದರವೈಸ್ 9316 ಕೋಟಿಗಳಿಂದ 16,663 ಕೋಟಿಗಳಿಗೆ ಇನ್ಕ್ರೀಸ್ ಆಗಿರುತ್ತೆ ಬರೀ ಒಂದೇ ವರ್ಷದಲ್ಲಿ ಅಂದ್ರೆ 82% ನಷ್ಟು ಗ್ರೋತ್ ಅನ್ನ ಶ್ರೀರಾಮ್ ಫೈನಾನ್ಸ್ ಕಂಡಿರುತ್ತೆ ಚೋಳಮಂಡಲಂಗೆಲ್ಲ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಒನ್ ಆಫ್ ದ ಬೆಟರ್ ನಂಬರ್ಸ್ ಅಂತ ಹೇಳ್ಬೋದು ಇದನ್ನ ಸೊ ಹಾಗೆ ನೋಡ್ತಾ ಇರಬಹುದು ಎಕ್ಸ್ಪರ್ಟ್ಸ್ ರೇಟಿಂಗ್ ಬಂದು 69% ಬೈ ಕಡೆಗೆನೆ ಇರುತ್ತೆ ಇವತ್ತಿನ ಕಾಲಕ್ಕೆ ವೆಲ್ ನಮ್ಮಲ್ಲಿ ಸೇರ್ತಕ್ಕಂಥ ಎರಡನೇ ಕಂಪನಿ ಬಂದು ಕ್ಯಾಂಪಸ್ ಆಕ್ಟಿವ್ ವಿಯರ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಆಕ್ಟಿವ್ ವಿಯರ್ ಸೊ ಬೇಸಿಕಲಿ ಫುಟ್ವೇರ್ ಇಂಡಸ್ಟ್ರಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಆಗಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಪ್ರೈಸ್ ಸೆಗ್ಮೆಂಟ್ಸ್ ಏನಿದೆಯೋ ಫುಟ್ವೇರ್ ಸೆಗ್ಮೆಂಟ್ಸ್ ಗಳಲ್ಲಿ ಆಲ್ಮೋಸ್ಟ್
ಬ್ರಾಂಡೆಡ್ ಫುಟ್ವೇರ್ ಮಾರ್ಕೆಟ್ ಅಲ್ಲಿ ಇವತ್ತಿನ ಕಾಲಕ್ಕೆ ಈ ಕಂಪನಿ ಹೊಂದಿರುತ್ತೆ. 44.7% ರೆವಿನ್ಯೂ ಕಾಂಟ್ರಿಬ್ಯೂಷನ್ ಇವರಿಗೆ ಬರ್ತಾ ಇರತಕ್ಕಂಥದ್ದು ಡೈರೆಕ್ಟ್ ಕನ್ಸ್ಯೂಮರ್ ಚಾನಲ್ಸ್ ಗಳಿಂದ ಆಗಿರುತ್ತೆ ಇವತ್ತಿನ ಕಾಲಕ್ಕೆ. ಕ್ಯಾಂಪಸ್ ಆಕ್ಟಿವ್ ಇಯರ್ ಅಲ್ಲಿ FIAs ಗಳು 6.26% ನಷ್ಟು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ March 2023 ಪ್ರಕಾರ ನೋಡ್ತೀವಿ ಅಂತ ಅಂದ್ರೆ. ಇನ್ನ ಇವರ ಚಾನಲ್ ವೈಸ್ ಎಲ್ಲಿಂದ ಇವರಿಗೆ ಬಿಸ್ನೆಸ್ ಬರ್ತಾ ಇದೆ ಅಪ್ಪ ಅಂತ ನೋಡೋದಾದ್ರೆ, ಮೊದಲನೇದಾಗಿ D2C ಇಂದ ಇವರಿಗೆ 45% ನಷ್ಟು ರೆವಿನ್ಯೂ ಇವತ್ತಿನ ಮಟ್ಟಿಗೆ ಜನರೇಟ್ ಆಗ್ತದೆ. ಅಂದ್ರೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಗೆನೆ ಡೈರೆಕ್ಟ್ ಆಗಿ ಸೆಲ್ ಮಾಡೋದ್ರ ಮೂಲಕ ಇಷ್ಟು ರೆವಿನ್ಯೂ ಅನ್ನ ಗಳಿಸ್ತಾ ಇದ್ದಾರೆ 45% ನಷ್ಟು. ಇನ್ ಮಿಕ್ಕಿರ್ತಕ್ಕಂಥ 55% ಟ್ರೇಡ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಇಂದ ಇವತ್ತಿನ ಕಾಲಕ್ಕೆ ಕಂಪನಿಗೆ ಬರ್ತಾ ಇರುತ್ತೆ. ಹಾಗೆ ನಾನು ಆಲ್ರೆಡಿ ಹೇಳಿದೆ, 17% ನಷ್ಟು ಮಾರ್ಕೆಟ್ ಶೇರ್ ನ ಸ್ಪೋರ್ಟ್ಸ್ ರಿಲೇಟೆಡ್ ಆಕ್ಟಿವ್ ಇಯರ್ಸ್ ಅಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಹಾಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, 17% ನಷ್ಟು ಈ ಇಂಡಸ್ಟ್ರಿಯಲ್ಲಿ ಮಾರ್ಕೆಟ್ ಶೇರ್ ನ ಹೊಂದಿರತಕ್ಕಂಥದ್ದು ಕೂಡ ಒನ್ ಆಫ್ ದ ಕನ್ಸಿಡರಬಲ್ ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಗೆ ಇವತ್ತಿನ ಕಾಲಕ್ಕೆ. ಇದಷ್ಟೇ ಅಲ್ಲ, ವರ್ಟಿಕಲ್ ಇಂಟಿಗ್ರೇಷನ್ ಸಿಸ್ಟಮ್ ಅನ್ನು ಕೂಡ, ಅಂದ್ರೆ ಇವ್ರಿಗೆ ಬೇಕಾಗಿರತಕ್ಕಂಥ ರಾ ಮಟೀರಿಯಲ್ಸ್ ಗಳನ್ನ ವಿತಿನ್ ದ ಸಿಸ್ಟಮ್ಸ್ ಅಲ್ಲೇನೆ ಅಥವಾ ವಿತಿನ್ ಇವರೇ ಕಂಪನಿಯಲ್ಲೇ ರೆಡಿ ಮಾಡತಕ್ಕಂಥ ಇಂಟಿಗ್ರೇಷನ್ ಸಿಸ್ಟಮ್ ಅನ್ನು ಕೂಡ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿದೆ, ವಿಚ್ ಇಸ್ ಆಲ್ಸೋ ಒನ್ ಆಫ್ ದ ಕನ್ಸಿಡರಬಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ರಫ್ಲಿ 34.8 million ನಷ್ಟು ಪೇರ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕೆಪಾಸಿಟಿನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಬಟ್ ರಿಸ್ಕ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಯಾವುದೇ ಬಿಸ್ನೆಸ್ ಆದರೂ ಕೂಡ. ಇವತ್ತಿನ ಕಾಲಕ್ಕೆ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇರೋದ್ರಿಂದ ಇಂಡಸ್ಟ್ರಿ ಆಬ್ವಿಯಸ್ಲಿ ಕಾಂಪಿಟೇಷನ್ ಕೂಡ ತುಂಬಾ ಹ್ಯೂಜ್ ಆಗಿರುತ್ತೆ. ಪೂಮಾ ಇರ್ಬೋದು, ಅಡಿಡಾಸ್ ಇರ್ಬೋದು, ಈ ರೀತಿಯಂತ ಎಷ್ಟೋ ದೊಡ್ಡ ದೊಡ್ಡ ಕಂಪನೀಸ್ ಗಳು ಇವತ್ತಿನ ಮಟ್ಟಿಗೆ ಡೈರೆಕ್ಟ್ ಆಗಿ ಈ ಕಂಪನಿಗೆ ಕಾಂಪೀಟ್ ಮಾಡ್ತಾ ಇದೆ. ಇನ್ನು ವ್ಯಾಲ್ಯೂಯೇಷನ್ ಪ್ರಕಾರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ, ಇವರ ಪಿ ರೇಷಿಯೋ 83.36% ಇರುತ್ತೆ. ರಿಲ್ಯಾಕ್ಸ್ ಈ ಒಂದು ಪರ್ಟಿಕ್ಯುಲರ್ ಕೇಸ್ 148%. ಹಾಗೆ ಬಾಟಾದ್ದು ಆಲ್ಮೋಸ್ಟ್ ಇದಕ್ಕಿನ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಬಾಟಾ ಪಿ ರೇಷಿಯೋ ಬಂದು 64.15. ಸೊ ಇದ್ರ ಪ್ರಕಾರ ಮಿಡ್ ವ್ಯಾಲ್ಯೂಯೇಷನ್ ಅಲ್ಲಿ ಈ ಕಂಪನಿ ನಿಂತ್ಕೊಂಡಿರುತ್ತೆ ಅಂತ ಹೇಳ್ಬೋದು ಕಂಪ್ಯಾರಿಸನ್ ಅಲ್ಲಿ. ಇನ್ನ ಕಳೆದ 5 ವರ್ಷದ ಸೇಲ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ, ಹ್ಯೂಜ್ ಸೇಲ್ಸ್ ಅನ್ನ ಈ ಕಂಪನಿ ಡೆಫಿನೆಟ್ಲಿ ಹೊಂದಿದೆ. ಬಿಕಾಸ್ ಆಬ್ವಿಯಸ್ಲಿ ಇವರು ಇಂಟಿಗ್ರೇಷನ್ ವೈಸ್ ಎಂಟೈರ್ ಸಿಸ್ಟಮ್ ವೈಸ್ ನೋಡ್ತೀವಿ ಅಂತಂದ್ರೆ, ಇವನ್ ಲೋವರ್ ಪ್ರೈಸಿಂಗ್ ಮಾಡೆಲ್ ಅನ್ನು ಕೂಡ ಈ ಕಂಪನಿ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ರೆವಿನ್ಯೂ ಅನ್ನು ಕೂಡ ಇವರು ಗಳಿಸಿದ್ದಾರೆ. ರಿಟರ್ನ್ ಆನ್ ಇಕ್ವಿಟಿ ವೈಸ್ ಕೂಡ ಜಾಸ್ತಿ ನಂಬರ್ ಅನ್ನ ಕ್ಯಾಂಪಸ್ ಹೊಂದಿರುತ್ತೆ, 23.91%. ಇನ್ ಟರ್ಮ್ಸ್ ಆಫ್ ದ ರಿಟರ್ನ್ ವೈಸ್ ಅಂತ ಹೇಳ್ತೀವಿ ಅಂತಂದ್ರೆ, ಇಲ್ಲೂ ಕೂಡ ಇಂಟ್ರೆಸ್ಟಿಂಗ್ ನಂಬರ್ ನಾವು ಗಮನಿಸಬಹುದು. 1.24% ಪಾಸಿಟಿವ್, ಅಂದ್ರೆ ತೀರಾ ಗ್ರೋತ್ ಅಂತ ಏನು ಕಂಡಿಲ್ಲ, ಬಟ್ ಸ್ಟಿಲ್ ಪಾಸಿಟಿವ್ ನಂಬರ್ಸ್ ಅನ್ನ ಇದನ್ನು ಮೇಂಟೈನ್ ಮಾಡಿದೆ ಕಂಪೇರಿಂಗ್ ಟು ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ. ಹಾಗೆ ಎಕ್ಸ್ಪರ್ಟ್ಸ್ ರೇಟಿಂಗ್ 80% ಬೈ ಸೈಡ್ ಅನ್ನ ಹೇಳ್ತಾ ಇದೆ ಇವತ್ತಿನ ಕಾಲಕ್ಕೆ. ಇನ್ನು ಇರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಜಿಂದಾಲ್ ಸ್ಟೇನ್ಲೆಸ್ ಲಿಮಿಟೆಡ್. ಹೆಸರಲ್ಲೇ ಇದೆ, ಜಿಂದಾಲ್ ಸ್ಟೇನ್ಲೆಸ್ ಅಂತ ಅಂದ್ರೆ ಸ್ಟೀಲ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ಇವತ್ತಿನ ಮಟ್ಟಿಗೆ. ದೊಡ್ಡ ದೊಡ್ಡ ಆರ್ಕಿಟೆಕ್ಚರ್ ಕಂಪನೀಸ್ ಗಳಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ಸ್ ಗಳಲ್ಲಿ ಈ ರೀತಿಯಂತ ಮೇಜರ್ ಸೆಗ್ಮೆಂಟ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಇವರು ಸ್ಟೀಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದಾರೆ. FIAs ಗಳು ಈ ಕಂಪನಿಯಲ್ಲಿ 8.87% ನಷ್ಟು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಾರೆ March 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ. ಇನ್ನ ಜಿಯೋಗ್ರಫಿಕಲಿ 71% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂತಹ ಬಿಸ್ನೆಸ್ ಏನಿದೆಯೋ ವಿತಿನ್ ಇಂಡಿಯಾನೇ, ಡೊಮೆಸ್ಟಿಕಲ್ ಬಿಸ್ನೆಸ್ ಇರೋದು ಜಾಸ್ತಿ ಇರುತ್ತೆ. ಇನ್ಮಿಕ್ಕಿರತಕ್ಕಂಥದ್ದೆಲ್ಲ ಎಕ್ಸ್ಪೋರ್ಟ್ಸ್ ಇಂದ ಇವತ್ತಿನ ಮಟ್ಟಿಗೆ ಕಂಪನಿಗೆ ಬರ್ತಾ ಇದೆ. ಇವರ ಮೇಜರ್ ಲೊಕೇಶನ್ ವೈಸ್ ಅಂತ ಹೇಳೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳು ಒಡಿಶಾ ಹಾಗೆ ಹರಿಯಾಣದಲ್ಲಿ ಇವತ್ತಿನ ಮಟ್ಟಿಗೆ ಇರುತ್ತೆ. 2.9 metric tons ಪರ್ ಆನಮ್ ರೆಡಿ ಮಾಡ್ತಕ್ಕಂಥ ಸ್ಟೀಲ್ ನ ರೆಡಿ ಮಾಡ್ತಕ್ಕಂಥ ಕಂಪನಿಯನ್ನ ಈ ಕಂಪನೀಸ್ ಗಳು ಹೊಂದಿರುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಕಂಪನಿಗೆ ಇರತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಅಂತಂದ್ರೆ, ಇವರ ಸಾಲವನ್ನ ಕಡಿಮೆ ಮಾಡ್ಕೊಂಡು ಬರ್ತಾ ಇದಾರೆ ಅವರು ವರ್ಷದಿಂದ ವರ್ಷಕ್ಕೆ. ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಹೇಳ್ತೀವಿ, ಬೇಸಿಕಲಿ ಇವರ ಇಕ್ವಿಟಿಗೆ ಕಂಪೇರ್ ಮಾಡಿ ನೋಡಿದಾಗ ಬರ್ತಕ್ಕಂಥ ನಂಬರ್ ಕಡಿಮೆ ಇದ್ದಷ್ಟು ಒಳ್ಳೆಯದು. ಇದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ 3.4 times ನಷ್ಟು ಫೈನಾನ್ಷಿಯಲಿ 2016 ಅಲ್ಲಿ 3.4 times ಇದ್ದಂತಹ ಈ ನಂಬರ್ 0.2 ಗೆ ಬಂದಿರುತ್ತೆ ಫೈನಾನ್ಷಿಯಲಿ 2023 ಅಲ್ಲಿ. ಹ್ಯೂಜ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು ಇದನ್ನ. ಸಿಮಿಲರ್ಲಿ ಇವರ ನೆಟ್ ಡೆಟ್ ಟು ಇಬಿಡ್ಡ, ಸೊ ಬೇಸಿಕಲಿ ಅರ್ನಿಂಗ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ, ಸಾಲವನ್ನ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ 11 times ಇದ್ದಂತಹ ಈ ನಂಬರ್ ಇವತ್ತಿನ ಕಾಲಕ್ಕೆ ಇದು 0.7 ಆಗಿದೆ. ಬಟ್ ಇವ್ರಿಗಿರ್ತಕ್ಕಂತಹ ಮೇಜರ್ ಚಾಲೆಂಜ್ ಅಂತ ಹೇಳ್ಬೋದು ಇವರ ಔಟ್ ಸೈಡ್ ಕಂಟ್ರಿ, ಈಗ ಚೀನಾ ಇರ್ಬೋದು, ಅಲ್ಲೆಲ್ಲ ಚೀಪ್ ಆಗಿ ಸಿಗುತ್ತೆ ಈ ರೀತಿಯಂತ ಮಟೀರಿಯಲ್ಸ್ ಗಳು, ಜಾಸ್ತಿ ರಿಸೋರ್ಸಸ್ ಗಳು ಅಲ್ಲಿ ಅವೈಲೇಬಲ್ ಇದೆ. ಇವೊಂದು ಇಂಡಿಯಾದಲ್ಲೂ ಕೂಡ ಅವೈಲೇಬಲ್ ಇದ್ರು ಕೂಡ ಅವರ ಕಾಸ್ಟ್ ಗೆ ಕಾಂಪೀಟ್ ಮಾಡತಕ್ಕಂತಹ ಒಂದು ಕೆಪಬಿಲಿಟಿನ ಈ ಕಂಪನಿ ಕಡಿಮೆ ಮಾಡ್ಕೊಳ್ಳುತ್ತೆ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ. ಒನ್ ಆಫ್ ದ ಬಿಗ್ಗೆಸ್ಟ್ ವೀಕ್ನೆಸ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರತಕ್ಕಂಥದ್ದು ಪ್ರೈಸಿಂಗ್ ಪವರ್ ಅಂತ ಹೇಳ್ಬೋದು. ಬೇಸಿಕಲಿ ಈಗ ಚೀನಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಹ್ಯೂಜ್ ರಿಸೋರ್ಸಸ್ ಅವ್ರಿಗೆ ಅವೈಲೇಬಲ್ ಇದೆ, ಎಸ್ಪೆಷಲಿ ಈ ಒಂದು ಮಟೀರಿಯಲ್ ಗೆ ಬೇಕಾಗಿರತಕ್ಕಂಥ ರಾ ಮಟೀರಿಯಲ್ಸ್ ಗಳ ಅವೈಲೇಬಿಲಿಟಿ ಇರತಕ್ಕಂಥ ರಿಸೋರ್ಸಸ್ ಗಳು. ಸೊ ಆ ರೀತಿಯಂತ ಸಂದರ್ಭದಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಅವರು ರೆಡಿ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸೇಮ್ ಮಟೀರಿಯಲ್ಸ್ ಗಳನ್ನ. ಸೊ ಪ್ರೈಸಿಂಗ್ ಪವರ್ ಡೈರೆಕ್ಟ್ ಆಗಿ ಕಾಂಪಿಟೇಷನ್ ಒಂದ್ ಕಡೆಗೆ ಇನ್ಕ್ರೀಸ್ ಆಗುತ್ತೆ, ಹಾಗೆ ಪ್ರೈಸಿಂಗ್ ಪವರ್ ಅನ್ನು ಕೂಡ ಈ ಕಂಪನಿ ಕಳ್ಕೊಳ್ಳುತ್ತೆ ಆ ರೀತಿಯಂತ ಸಂದರ್ಭದಲ್ಲಿ. ಇನ್ನ ಇವರ ಕಾಂಪಿಟೇಟರ್ ಆಗಿರತಕ್ಕಂಥ APL ಅಪೋಲೋ ಟ್ಯೂಬ್ಸ್ ಡೈರೆಕ್ಟ್ ಕಾಂಪಿಟೇಟರ್ ಅನ್ನು ಅಲ್ಲ, ಬಟ್ ಸ್ಟಿಲ್ ಕ್ಲೋಸೆಸ್ಟ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಇವ್ರ ಜೊತೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಪಿ ರೇಷಿಯೋ 13.15 ಇರುತ್ತೆ ಜಿಂದಾಲ್ ಸ್ಟೇನ್ಲೆಸ್ ಕಂಪೇರಿಂಗ್ ಟು ಅಪೋಲೋ ಟ್ಯೂಬ್ಸ್. ಡೆಫಿನೆಟ್ಲಿ ವ್ಯಾಲ್ಯೂಯೇಷನ್ ವೈಸ್ ಬೆಟರ್ ವ್ಯಾಲ್ಯೂಯೇಷನ್ ಅಲ್ಲಿ ಇವತ್ತಿನ ಮಟ್ಟಿಗೆ ಜಿಂದಾಲ್ ಸ್ಟೇನ್ಲೆಸ್ ಇರುತ್ತೆ. ಇನ್ನ ಇವಿ ಟು ಇ ಬಿಡ್ಡ ನೋಡ್ತಾ ಇರ್ಬೋದು ನೀವು 7.87. ಸೊ ಇನ್ನ ಡೆಟ್ ಟು ಇಕ್ವಿಟಿ ವೈಸ್ ನೋಡ್ತೀವಿ ಅಂತಂದ್ರೆ 0.33, ಸ್ವಲ್ಪ ಸಾಲ ಜಾಸ್ತಿ ಇದೆ ಅಂತ ಹೇಳ್ಬೋದು ಜಿಂದಾಲ್ ಸ್ಟೇನ್ಲೆಸ್ ಅಲ್ಲಿ. ಇವತ್ತಿಗೂ ಕೂಡ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಕಾಂಪಿಟೇಟರ್
ಆಗುತ್ತೆ ಬಟ್ ಮೇನ್ ಡಿಫರೆನ್ಸ್ ಅಂತ ಹೇಳಬಹುದು ಕಳೆದ ಒಂದು ವರ್ಷದ ರಿಟರ್ನ್ ಅನ್ನು ನೋಡ್ತಾ ಇರಬಹುದು ನೀವು 217% ನಷ್ಟು ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ತಂದುಕೊಂಡಿರುತ್ತೆ ಕಂಪನಿ ವೆರಿನ್ ಅಪೋಲೋ ಟ್ಯೂಬ್ಸ್ ಬರಿ 45.31% ನಷ್ಟು ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ತಂದುಕೊಂಡಿರುತ್ತೆ ವೆರಿನ್ 5 ವರ್ಷದ ಆವರೇಜ್ ನೋಡ್ತೀವಿ ಅಂತಂದ್ರೆ ಕಾಂಪೌಂಡೆಡ್ ಗ್ರೋತ್ ಅನ್ನು 33.8% ನಷ್ಟು ಜಿಂದಾಲ್ ಸ್ಟೇನ್ಲೆಸ್ ಗ್ರೋತ್ ಕಂಡಿರೋದುಂಟು ಅಪೋಲೋ ಟ್ಯೂಬ್ಸ್ ಬಂದು 49.6 ಇದು ಸೋ ಅಂದ್ರೆ ರೀಸೆಂಟ್ ದಿನಗಳಲ್ಲಿ ತುಂಬಾ ಮೇಜರ್ ಚೇಂಜಸ್ ಗಳನ್ನು ಬಿಸಿನೆಸ್ ಅಲ್ಲಿ ತಂದುಕೊಂಡಿದೆ ಬಿಕಾಸ್ ಆಫ್ ದಟ್ ರೀಸನ್ ನಾವು ಇವತ್ತಿನ ಮಟ್ಟಿಗೆ ಸ್ಟಾಕ್ ಬೆಳಿತಾ ಇರೋದನ್ನ ಇಲ್ಲಿ ಗಮನಿಸಬಹುದು ಎಕ್ಸ್ಪರ್ಟ್ಸ್ ರೇಟಿಂಗ್ ಪ್ರಕಾರ 100% ಬೈ ಸೈಡ್ ಏನೇ ಇವತ್ತಿನ ಮಟ್ಟಿಗೆ ಎಕ್ಸ್ಪರ್ಟ್ಸ್ ರೇಟಿಂಗ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಇರುತ್ತೆ ನಮ್ಮಲ್ಲಿ ಇರತಕ್ಕಂತ ನೆಕ್ಸ್ಟ್ ಕಂಪನಿ ಬಂದು ಗೋ ಫ್ಯಾಷನ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ಕೊಂಡು ವುಮೆನ್ಸ್ ಬಾಟಮ್ ವಿಯರ್ ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇರತಕ್ಕಂತ ಕಂಪನಿ ಇದು ಸೋ ಫಾರ್ ಈ ಸೆಗ್ಮೆಂಟ್ ಅಲ್ಲಿ ಅಂತ ಹೇಳೋದಾದ್ರೆ 8% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದೋದ್ರ ಮೂಲಕ ಮೇಜರ್ ಪೊಸಿಷನ್ ಅನ್ನು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಹೊಂದಿರುತ್ತೆ ಗೋ ಫ್ಯಾಷನ್ ಈ ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನ ಇವಾಗ ನೋಡ್ತಾ ಇರಬಹುದು ನೀವು ಸೋ ಬೇಸಿಕಲಿ ಎಥ್ನಿಕ್ ವಿಯರ್ ಇರಬಹುದು ವೆಸ್ಟರ್ನ್ ವಿಯರ್ ಇರಬಹುದು ಫ್ಯೂಷನ್ ವಿಯರ್ ಅಥ್ಲೇಸರ್ ಸೋ ಡೆಫಿನೆಟ್ಲಿ ಸುಮಾರು ರೀತಿಯಾದಂತಹ ಸೆಗ್ಮೆಂಟ್ಸ್ ಗಳೇನಿದೆ ಇವತ್ತಿನ ಮಟ್ಟಿಗೆ ಎಸ್ಪೆಷಲಿ ವುಮೆನ್ ರಿಲೇಟೆಡ್ ವಿಯರ್ಸ್ ಗಳನ್ನ ಕ್ಲೋತ್ಸ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ರೆಡಿ ಮಾಡ್ತಾ ಇದೆ ಗೋ ಫ್ಯಾಷನ್ ಅಲ್ಲಿ ಎಫ್ಐಎಸ್ ಗಳು 10.2% ನಷ್ಟು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಾರೆ ಮಾರ್ಚ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಸೋ ಫಾರ್ ಇವತ್ತಿನ ಕಾಲಕ್ಕೆ 630 ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಔಟ್ಲೆಟ್ಸ್ ಗಳನ್ನ 143 ಡಿಫರೆಂಟ್ ಸಿಟೀಸ್ ಗಳಲ್ಲಿ ಈ ಕಂಪನಿ ಹೊಂದಿರುತ್ತೆ ಇದರಲ್ಲಿ 191 ಏರ್ಪೋರ್ಟ್ ಹಾಗೆ ಮಾಲ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಬರುತ್ತೆ 439 ಹೈ ಸ್ಟ್ರೀಟ್ ಅಪಾರ್ಟ್ ಫ್ರಮ್ ದಿಸ್ ಇದನ್ನು ಬಿಟ್ಟು ಕೂಡ 1750 ಲಾರ್ಜ್ ಫಾರ್ಮೆಟ್ ಸ್ಟೋರ್ಸ್ ಗಳನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ ಹಾಗೆ ರೀಸೆಂಟ್ ದಿನಗಳಲ್ಲಾಗಿರ್ತಕ್ಕಂಥ ಪಾಸಿಟಿವ್ ಬದಲಾವಣೆಗಳ ಪ್ರಕಾರ ಅಂತ ಹೇಳೋದಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಅಂತ ಬರುತ್ತೆ ಕಡಿಮೆ ಇದ್ದಷ್ಟು ಒಳ್ಳೇದು ಈ ನಂಬರ್ ಫಿನಾನ್ಷಿಯಲ್ 2022 ಅಲ್ಲಿ 190 ಡೇಸ್ ಇದ್ದಂತಹ ಈ ನಂಬರ್ 149 ಕಡಿಮೆ ಆಗಿದೆ ಫಿನಾನ್ಷಿಯಲ್ 2023 ಅಲ್ಲಿ ಇದರಿಂದ ಇರತಕ್ಕಂಥ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ಇನ್ವೆಂಟ್ರಿ ಡೇಸ್ ಅಂತ ಬರುತ್ತೆ ಅಂದ್ರೆ ಎಷ್ಟು ದಿನ ಈಗ ಪ್ರಾಡಕ್ಟ್ ರೆಡಿ ಆಯ್ತು ಇನ್ವೆಂಟ್ರಿ ಸರಕನ್ನ ಎಷ್ಟು ದಿನ ಅವರು ಸುಮ್ಮನೆ ಸ್ಟೋರ್ ಮಾಡಿ ಇಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ದಿನ ಇರಬಾರದು ಅದು ಇಮಿಡಿಯೇಟ್ ಆಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗಬೇಕು ಯಾವುದೇ ಬಿಸ್ನೆಸ್ ಗೆ ಸೊ ಆ ಒಂದು ವಿಷಯದಲ್ಲಿ ಅಂತ ಹೇಳೋದಾದ್ರೆ ಇನ್ವೆಂಟ್ರಿಯಲ್ಲಿ ತುಂಬಾ ಎಫಿಷಿಯನ್ಸಿ ಇಂಪ್ರೂವ್ ಆಗಿದೆ ಇವರು ರೀಸೆಂಟ್ ದಿನಗಳಲ್ಲಿ ಅರೌಂಡ್ 4 ತಿಂಗಳಲ್ಲಿ 151 ಡೇಸ್ ಗೆ ಇವರು ಕಡಿಮೆ ಮಾಡಿರ್ತಾರೆ ಇನ್ವೆಂಟ್ರಿ ಡೇಸ್ ಗಳನ್ನ ಸೊ ಬರ್ತಕ್ಕಂಥ ದಿನಗಳಲ್ಲಿ 90-100 ಡೇಸ್ ಗೆ ಇದನ್ನ ಕಡಿಮೆ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನು ಕೂಡ ಮ್ಯಾನೇಜ್ಮೆಂಟ್ ಹೊಂದಿದೆ ಸದ್ಯಕ್ಕೆ ಈ ಕಂಪನಿಗೆ ಇರತಕ್ಕಂತಹ ಮೇಜರ್ ರಿಸ್ಕ್ ಅಂತ ಹೇಳ್ಬೋದು ಕಾನ್ಸಂಟ್ರೇಷನ್ ರಿಸ್ಕ್ ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಒಂದೇ ಕಡೆಗೆ ಇನ್ವೆಸ್ಟ್ಮೆಂಟ್ ಅಥವಾ ಒಂದೇ ಸೋರ್ಸ್ ಇಂದ ನಮಗೆ ಇನ್ಕಮ್ ಬರ್ತಾ ಇದೆ ಆ ರೀತಿಯ ಸಂದರ್ಭದಲ್ಲಿ ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಇಮಿಡಿಯೇಟ್ಲಿ ಬಿಸ್ನೆಸ್ ಗೆ ಇಂಪ್ಯಾಕ್ಟ್ ಆಗುತ್ತೆ ಸದ್ಯದ ಮಟ್ಟಿಗೆ ಇವರ ರೆವಿನ್ಯೂ ಪ್ರಕಾರ ಮೆಜಾರಿಟಿ ಆಫ್ ದರ್ ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು ಸೌತ್ ಇಂಡಿಯಾದಿಂದ ಸೊ ಆಬ್ವಿಯಸ್ಲಿ ಇದರ ರಿಲೇಟೆಡ್ ಸುಮಾರು ಕೆಲಸವನ್ನ ಕಂಪನಿ ಮಾಡ್ತಾ ಇದೆ ಎಕ್ಸ್ಪಾನ್ಷನ್ ಗೋಸ್ಕರ ಬಟ್ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಚಾಲೆಂಜಸ್ ಗಳನ್ನ ಮೀರಿ ಕಂಪನಿ ಪರ್ಫಾರ್ಮ್ ಆಗುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ ಇವಾಗ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡೋಣ ಇವರ ಪರ್ಫಾರ್ಮೆನ್ಸ್ ಅನ್ನ ಗೋ ಫ್ಯಾಷನ್ ಜೊತೆ ಇವರಿಗೆ ಆಲ್ಮೋಸ್ಟ್ ಕ್ಲೋಸೆಸ್ಟ್ ಇರತಕ್ಕಂಥ ಕಾಂಪಿಟೇಟರ್ಸ್ ಗಳನ್ನ ಕಂಪೇರ್ ಮಾಡ್ತಾ ಇದೀವಿ ಇಲ್ಲಿ ಕ್ಯಾಂಟ್ವಿಲ್ ರಿಟೇಲ್ ಹಾಗೆ ಮಾಂಟೆ ಕಾರ್ಲೋ ಫ್ಯಾಷನ್ಸ್ ಲಿಮಿಟೆಡ್ ಗೋ ಫ್ಯಾಷನ್ ಗೆ ಕ್ಲೋಸೆಸ್ಟ್ ಕಾಂಪಿಟೇಟರ್ಸ್ ಆಗಿರತಕ್ಕಂತಹ ಕ್ಯಾಂಟಬಿಲ್ ರಿಟೇಲ್ ಹಾಗೆ ಮಾಂಟೆ ಕಾರ್ಲೋ ಫ್ಯಾಷನ್ಸ್ ಲಿಮಿಟೆಡ್ ಅನ್ನ ಕಂಪೇರ್ ಮಾಡ್ತಾ ಇದೀವಿ ನೋಡ್ತಾ ಇರಬಹುದು ನೀವು ಪಿ ರೇಷಿಯೋ ವೈಸ್ 73.62% ಸೊ ಡೆಫಿನೆಟ್ಲಿ ಜಾಸ್ತಿ ವ್ಯಾಲ್ಯೂಯೇಷನ್ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಗೋ ಫ್ಯಾಷನ್ ಕಂಪೇರಿಂಗ್ ಟು ದೇರ್ ಕಾಂಪಿಟೇಟರ್ಸ್ ಹಾಗೆ ಡೆಟ್ ಟು ಇಕ್ವಿಟಿ ಇಂಟ್ರೆಸ್ಟಿಂಗ್ಲಿ 0.65 ಇದೆ ಅಂದ್ರೆ ಮಿಡ್ ಅಲ್ಲಿ ನಿಂತ್ಕೊಳ್ಳುತ್ತೆ ಈ ಒಂದು ಪರ್ಟಿಕ್ಯುಲರ್ ಕಂಪ್ಯಾರಿಸನ್ ಅಲ್ಲಿ ಸೇಲ್ಸ್ ಗ್ರೋತ್ ಅಲ್ಲಿ ಅಂತ ನೋಡೋದಾದ್ರೆ 28.66 ಇಲ್ಲಿ ಮೇಜರ್ ನಂಬರ್ ನ ತಂದಾಗಿಸ್ಕೊಳ್ಳೋದ್ರ ಮೂಲಕ ಲೀಡಿಂಗ್ ಪೊಸಿಷನ್ ಅಲ್ಲಿ ಗೋ ಫ್ಯಾಷನ್ ನಿಂತ್ಕೊಳ್ಳುತ್ತೆ ಇನ್ನ ರಿಟರ್ನ್ ಆನ್ ಇಕ್ವಿಟಿ ವೈಸ್ ಕೂಡ ಅಂತಹ ಮೇಜರ್ ಆಗಿ ರಿಟರ್ನ್ ಆನ್ ಇಕ್ವಿಟಿ ಅವ್ರಿಗೆ ಬರ್ತಾ ಇಲ್ಲ ಸೊ ಇನ್ ಟರ್ಮ್ಸ್ ಆಫ್ ದಿಸ್ ಕಡಿಮೆ ನಂಬರ್ ನೇ ಹೊಂದಿದೆ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋದಾದ್ರೆ ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಇನ್ ಟರ್ಮ್ಸ್ ಆಫ್ ದ ರಿಟರ್ನ್ ವೈಸ್ ಅಂತ ಹೇಳೋದಾದ್ರೆ ಅರೌಂಡ್ 9.28% ನಷ್ಟು ಒಂದು ವರ್ಷದಲ್ಲಿ ರಿಟರ್ನ್ ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ವೆರಿ ಕಂಪೇರಿಂಗ್ ಟು ಕ್ಯಾಂಟಬಿಲ್ ನೋಡಿ ನೆಗೆಟಿವ್ ರಿಟರ್ನ್ ನ ಹೊಂದಿದೆ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಮೌಂಟೆ ಕಾರ್ಲೋ ಫ್ಯಾಷನ್ಸ್ ಜಾಸ್ತಿ ಒಂದು ರಿಟರ್ನ್ ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಸೊ ಈ ಒಂದು ಕೇಸ್ ಅಲ್ಲಿ ಅಂತ ಹೇಳೋದಾದ್ರೆ ಮಿಡ್ ರೇಂಜ್ ಅಲ್ಲಿ ಇದನ್ನ ಇಟ್ಕೊಳ್ಳುತ್ತೆ ಎಕ್ಸ್ಪರ್ಟ್ಸ್ ರೇಟಿಂಗ್ 86% ನಷ್ಟು ಬೈ ಸೈಡ್ ಇವತ್ತಿನ ಕಾಲಕ್ಕೆ ಹೇಳ್ತಾ ಇದೆ ನಮ್ಮಲ್ಲಿ ಇರತಕ್ಕಂತಹ 5ನೇ ಕಂಪನಿ ಬಂದು ಸೋನಾ BLW ಅಂತ ಹೇಳ್ಬೋದು ಇವತ್ತಿನ ಕಾಲಕ್ಕೆ ಈ ಕಂಪನಿ ಆಟೋಮೋಟಿವ್ ಕಾಂಪೋನೆಂಟ್ಸ್ ಗಳು ಸಚ್ ಆಸ್ ಗಿಯರ್ಸ್ ಇರಬಹುದು ಅಸೆಂಬ್ಲೀಸ್ ಗಳಿರಬಹುದು ಈ ರೀತಿಯಂತಹ ಕಾರ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಸ್ಮಾಲ್ ಸ್ಮಾಲ್ ಪಾರ್ಟ್ಸ್ ಗಳನ್ನ ರೆಡಿ ಮಾಡತಕ್ಕಂತ ಕಂಪನಿ ಇದಾಗಿರುತ್ತೆ ನೋಡ್ತಾ ಇರಬಹುದು ನೀವು ಅಸೆಂಬ್ಲೀಸ್ ಗಿಯರ್ಸ್ ಹಾಗೆ ಕನ್ವೆನ್ಷನಲ್ ಮೈಕ್ರೋ ಹೈಬ್ರಿಡ್ ಮೋಟರ್ಸ್ ಗಳನ್ನು ಕೂಡ ಇವತ್ತಿನ ಮಟ್ಟಿಗೆ ರೆಡಿ ಮಾಡ್ತಾ ಇದಾರೆ ಇವಿ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಸೋನಾ BLW ಅಲ್ಲಿ 13.42% ನಷ್ಟು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಾರೆ ಎಫ್ಐಎಸ್ ಗಳು ಮಾರ್ಚ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರತಕ್ಕಂಥ ಆರ್ಡರ್ ಬುಕ್ಸ್ ಗಳು ಅಂದ್ರೆ ಇವರಿಗೆ ಸಿಕ್ಕಿರತಕ್ಕಂಥ ಆರ್ಡರ್ ಪ್ರಕಾರ ನೋಡ್ತೀವಿ ಅಂತಂದ್ರೆ 115 ಬಿಲಿಯನ್ ರುಪೀಸ್ ನಷ್ಟು ಆರ್ಡರ್ ಬುಕ್ ಇವರು ಸಿಕ್ಕಿರುತ್ತೆ ಇದನ್ನ ರೆವೆನ್ಯೂ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಫಿನಾನ್ಷಿಯಲ್ 2023 ಅಲ್ಲಿ ಅರೌಂಡ್ 8 ಟೈಮ್ಸ್ ನಷ್ಟು ಎಕ್ಸ್ಟ್ರಾ ಆರ್ಡರ್ ಬುಕ್ ಆಲ್ರೆಡಿ ಇವರಿಗೆ ಸಿಕ್ಕಿರುತ್ತೆ ವಿಚ್ ಇಸ್ ಅ ವೆರಿ ಗುಡ್ ಪಾಯಿಂಟ್ ಸೊ ಯಾವಾಗೆಲ್ಲ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿರುತ್ತೋ ಇವ್ರದ್ದು ಕಂಪೇರಿಂಗ್ ಟು ದೇರ್ ರೆವೆನ್ಯೂ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇವರಿಗೆ ಕಸ್ಟಮರ್ಸ್ ಆಲ್ರೆಡಿ ಬಿಸ್ನೆಸ್ ಕೊಡ್ತಾ ಇದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಬಟ್ ಫಿನಾನ್ಷಿಯಲಿ 2023
2022 ಪ್ರಕಾರ ನೋಡ್ತೀವಿ ಅಂತಂದ್ರೆ ಮೆಜಾರಿಟಿ ಆಫ್ ದ ರೆವಿನ್ಯೂ ಅಂದ್ರೆ ರಫ್ಲಿ 45% ನಷ್ಟು ಇವರಿಗೆ ಬರ್ತಾ ಇರತಕ್ಕಂತ ರೆವಿನ್ಯೂ ಟಾಪ್ 5 ಕ್ಲೈಂಟ್ಸ್ ಗಳಿಂದ ಬರ್ತಾ ಇದೆ. ಸಪೋಸ್ ಆ 5 ಕ್ಲೈಂಟ್ಸ್ ಗಳಲ್ಲಿ ಯಾರಾದರೂ ಗುಡ್ ಬೈ ಹೇಳಿದ್ರೆ ಇವರಿಗೆ ಡೆಫಿನೆಟ್ಲಿ ಇವರಿಗೆ ಪ್ರಾಬ್ಲಮ್ ಆಗತಕ್ಕಂತ ಪಾಸಿಬಿಲಿಟಿ ಇರುತ್ತೆ. ಅಂದ್ರೆ ಜಾಸ್ತಿ ಕಾನ್ಸಂಟ್ರೇಷನ್ ರಿಸ್ಕ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನ ಇವರಿಗೆ ಇರತಕ್ಕಂತ ಕ್ಲೋಸೆಸ್ಟ್ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಇವರ ಬಿಸಿನೆಸ್ ಅನ್ನ ಸೋನಾ BLW ಗೆ ಮಹೀಂದ್ರಾ CIE ಹಾಗೆ ರಾಮಕೃಷ್ಣ ಫೋರ್ಜಿಂಗ್ಸ್ ಅನ್ನ ಡೈರೆಕ್ಟ್ ಆಗಿ ಕಂಪೇರ್ ಮಾಡ್ತಾ ಇದೀವಿ. ಪಿ ರೇಷಿಯೋ ಪ್ರಕಾರ 75.72, ಸೋ ಡೆಫಿನೆಟ್ಲಿ ಓವರ್ ವ್ಯಾಲ್ಯೂಡ್ ಕಂಡೀಷನ್ ಅಲ್ಲಿ ಅಂದ್ರೆ ಜಾಸ್ತಿ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಡೆಟ್ ಟು ಇಕ್ವಿಟಿ 0.13, ಸೋ ಆಲ್ಮೋಸ್ಟ್ ಡೀಸೆಂಟ್ ನಂಬರ್ ಅನ್ನೇ ಹೊಂದಿದೆ ಕಂಪೇರಿಂಗ್ ಟು ಅದರ್ ನಂಬರ್ಸ್ ಗಳನ್ನ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಇನ್ಫ್ಯಾಕ್ಟ್ ಕಡಿಮೆ ಸಾಲವನ್ನು ಹೊಂದಿದೆ ಅಂತಾನೆ ಹೇಳ್ಬೋದು. ಹಾಗೆ 5 ಇಯರ್ ಸೇಲ್ಸ್ ಗ್ರೋತ್ ಅನ್ನ ನೋಡ್ತೀವಿ ಅಂತಂದ್ರೂ ಕೂಡ ತುಂಬಾ ಜಾಸ್ತಿ ನಂಬರ್ ನ ಸೋನಾ BLW ಹೊಂದಿರುತ್ತೆ. ಅರೌಂಡ್ 34.12% ನಷ್ಟು ರಿಟರ್ನ್ ಆನ್ ಇಕ್ವಿಟಿ ಅಲ್ಲಿ ರಾಮಕೃಷ್ಣ ಫೋರ್ಜಿಂಗ್ಸ್ ಗಿಂತ ಕಡಿಮೆ ಇದೆ. ಬಟ್ ಸ್ಟಿಲ್ ಇಟ್ ಈಸ್ ಅ ಬೆಟರ್ ನಂಬರ್, 18.55% ನಷ್ಟು ROE ಅನ್ನ ಹೊಂದಿರುತ್ತೆ. ಬಟ್ ಡಿಸಪಾಯಿಂಟಿಂಗ್ಲಿ ಕಳೆದ ಒಂದು ವರ್ಷದಲ್ಲಿ 14.97% ನಷ್ಟು ನೆಗೆಟಿವ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕೊಟ್ಟಿದೆ. ವೆರಿನ್ ಮಹೀಂದ್ರಾ ಇರಬಹುದು, ರಾಮಕೃಷ್ಣ ಫೋರ್ಜಿಂಗ್ಸ್ ಇರಬಹುದು, ಎರಡೂ ಕಂಪನೀಸ್ ಗಳು ಆಲ್ಮೋಸ್ಟ್ ಮೋರ್ ದಾನ್ 140% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ. ಸೋ ಫಾರ್ ಎಕ್ಸ್ಪರ್ಟ್ಸ್ ರೇಟಿಂಗ್ 60% ನಷ್ಟು ಬೈ ಸೈಡ್ ಇವತ್ತಿನ ಕಾಲಕ್ಕೆ ಇರುತ್ತೆ. ವೆಲ್ ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಯಾವ ಸ್ಟಾಕ್ಸ್ ಗಳನ್ನ ಹೊಂದಿದ್ರೆ, ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಸ್ಟಾಕ್ಸ್ ಗಳಿದ್ರೆ ಎಷ್ಟು ರಿಟರ್ನ್ ನಿಮಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಮೂಲಕ ನೀವೇನು ಕಲ್ತಿರೋ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇನ್ ಕೇಸ್ ಏನಾದ್ರು ಸಜೆಷನ್ ಇದ್ರು ಕೂಡ ನೀವು ತಿಳಿಸಬಹುದು. ಅಟ್ ದ ಸೇಮ್ ಟೈಮ್ ಇನ್ ಕೇಸ್ ಏನಾದ್ರು ಹೊಸಬರಾಗಿದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಫ್ ಯು ಆರ್ ಅ ಸಬ್ಸ್ಕ್ರೈಬರ್, ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ನಿಮ್ಮ ಸಪೋರ್ಟ್ ನಮಗೆ ಅವಶ್ಯಕತೆ ಇದೆ. ಲೈಕ್ ಅಂಡ್ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಫ್ರೀ ಆಗಿರುತ್ತೆ ಇದು, ಬಟ್ ನೆಕ್ಸ್ಟ್ ವಿಡಿಯೋಗೆ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ನಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಹಾಗೆ ಇಲ್ಲಿವರೆಗೂ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and all other instruments traded on the stock exchanges.